ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ವಿದ್ಯುತ್ ಅಪಘಾತ ಅವಘಡಗಳನ್ನು ನಿಯಂತ್ರಿಸುವ ಸಲುವಾಗಿ ಅನುಸರಿಸಬೇಕಾದ ನಿಯಮಗಳನ್ನು ಜನರಿಗೆ ಅರಿವು ಮೂಡಿಸಲು ಇಂದು ಬೆಸ್ಕಾಂ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಸುರಕ್ಷತೆಯ ಘೋಷಣೆಯೊಂದಿಗೆ ಗುಡಿಬಂಡೆಯ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯ ಮೂಲಕ ಜಾಥಾ ನಡೆಸಿದರು. ಜಾಥಾದಲ್ಲಿ ಬೆಸ್ಕಾಂ ಇಲಾಖೆಯ ಎಡಬಲಿ ಬಾಬು ಮಾತನಾಡಿ, ವಿದ್ಯುತ್ ಸುರಕ್ಷತೆಯ ಬಗ್ಗೆ ಜನರಿಗೆ ಮಾಹಿತಿ ನೀಡಲು ಇಂದು ವಿದ್ಯುತ್ ಸುರಕ್ಷತಾ ವಾರದ ಪ್ರಯುಕ್ತ ಜಾಥಾವನ್ನು ನಡೆಸಲಾಗುತ್ತಿದೆ. ಜನರು ವಿದ್ಯುತ್ ಉಪಯೋಗ ಹಾಗೂ ನಿರ್ವಹಣೆಯಲ್ಲಿ ಜಾಗರೂಕರಾಗಬೇಕು ಎಂದು ತಿಳಿಸಿದರು. ಇವತ್ತು ದಿನ ಸುರಕ್ಷತೆ ಬಗ್ಗೆ ಒಂದು ಜಾಥಾ ಅನ್ಕೊಂಡಿದ್ವಿ. ಆ ಒಂದು ಸುರಕ್ಷತೆ ಬಗ್ಗೆ ಇವತ್ತು ನಾವು ನಮ್ಮ ನೌಕರರು ಮತ್ತು ಸಿಬ್ಬಂದಿ ಎಲ್ಲ ಸೇರಿಕೊಂಡು ಸುರಕ್ಷತೆ ಬಗ್ಗೆ ಒಂದು ಜಾಥಾವನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ವಿದ್ಯುತ್ತಿನ ಬಗ್ಗೆ ಅರಿವು ಮೂಡಿಸೋಸ್ಕರ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಆ ಒಂದು ಸಲುವಾಗಿ ಇವತ್ತು ಗುಡಿಬಂಡೆ ಪಟ್ಟಣದಲ್ಲಿ ಜಾಥಾವನ್ನು ನಡೆಸ್ತಾ ಇದ್ದೀವಿ. ಈ ಸಮಯದಲ್ಲಿ ಬೆಸ್ಕಾಂ ನೌಕರರ ಪ್ರಾಥಮಿಕ ಸಮಿತಿ ಅಧ್ಯಕ್ಷ ಕೆಎಂ ಮಂಜುನಾಥ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಾಬು, ಸಹಾಯಕ ಇಂಜಿನಿಯರ್ ರಮಣಪ್ಪ, ಸಹಾಯಕ ಇಂಜಿನಿಯರ್ ವತ್ಸಲ, ಕಿರಿಯ ಇಂಜಿನಿಯರ್ ಸದಾಶಿವಪ್ಪ, ರಾಘವೇಂದ್ರ, ಶೇಖರ್ ಸಿಂಗ್, ಹಿರಿಯ ಸಹಾಯಕ ಹರೀಶ್ ಹಾಗೂ ಬೆಸ್ಕಾಂ ಸಿಬ್ಬಂದಿಗಳು ಹಾಜರಿದ್ದರು. ವಿರಾಜಶೇಖರ್, ಅಮೋಘ ಟಿವಿ, ಗುಡಿಬಂಡೆ. ಸೇವೆ ಕಾಯಮಾತಿಗೆ ಒತ್ತಾಯಿಸಿ ಕಳೆದ 39 ದಿನಗಳಿಂದ ತರಗತಿಗಳನ್ನು ಬಹಿಷ್ಕರಿಸಿ ಹೋರಾಟ ನಡೆಸುತ್ತಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಬೆಂಗಳೂರಿಗೆ ಕೈಗೊಂಡಿರುವ ಪಾದಯಾತ್ರೆ ಇಂದು ದಾಬಸ್ಪೇಟೆಯಿಂದ ಮುಂದುವರೆದಿದೆ. ಸಿದ್ಧಗಂಗಾ ಮಠದಲ್ಲಿ ಶ್ರೀ ಸಿದ್ಧಲಿಂಗಾ ಸ್ವಾಮೀಜಿಯವರು ಹಸಿರು ನಿಶಾನೆ ತೋರುವ ಮೂಲಕ ಅತಿಥಿ ಉಪನ್ಯಾಸಕರ ಪಾದಯಾತ್ರೆಗೆ ಚಾಲನೆ ನೀಡಿದರು. ಶ್ರೀಮಠದಿಂದ ಪಾದಯಾತ್ರೆಯಲ್ಲಿ ಹೊರಟ ಅತಿಥಿ ಉಪನ್ಯಾಸಕರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿ ರಾತ್ರಿ ದಾಬಸ್ಪೇಟೆಯ ಶ್ರೀ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ವಾಸ್ತವ್ಯ ಹೂಡಿದರು. ಇಂದು ಬೆಳಗ್ಗೆ ಉಪಹಾರ ಸೇವಿಸಿದ ಬಳಿಕ ದಾಬಸ್ಪೇಟೆಯಿಂದ ಅತಿಥಿ ಉಪನ್ಯಾಸಕರು ಬೆಂಗಳೂರಿನತ್ತ ಹೆಜ್ಜೆ ಹಾಕಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಅತಿಥಿ ಉಪನ್ಯಾಸಕರ ಪಾದಯಾತ್ರೆಗೆ ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅವರು ಸೇರ್ಪಡೆಯಾಗಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ಹನುಮಂತಗೌಡ ಕಲ್ಮನಿ ಮಾತನಾಡಿ, ನಿನ್ನೆ ಸಿದ್ಧಗಂಗಾ ಮಠದಲ್ಲಿ ಶ್ರೀಗಳು ನಮ್ಮ ಹೋರಾಟಕ್ಕೆ ಚಾಲನೆ ನೀಡುವ ಮೂಲಕ ಆಶೀರ್ವದಿಸಿದ್ದಾರೆ. ಆದರೆ ಉನ್ನತ ಶಿಕ್ಷಣ ಸಚಿವರು ಅತಿಥಿ ಉಪನ್ಯಾಸಕರು ದಿನಕ್ಕೊಂದು ಬೇಡಿಕೆ ಕೇಳ್ತಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಇದು ಸರಿಯಲ್ಲ ಅಂದರು. ಇವತ್ತು ಎರಡನೇ ದಿನ ನಾವು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ನಮ್ಮ ಬೇಡಿಕೆ ಅತಿಥಿ ಉಪನ್ಯಾಸಕರ ಕಾಯಮಾತಿಗಾಗಿ. ನಿನ್ನೆ ದಿವಸ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಅದಕ್ಕೆ ಚಾಲನೆಯನ್ನು ಕೊಟ್ಟು ಶುಭವನ್ನ ಹಾರೈಸಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಗೆದ್ದೇ ಗೆಲ್ತೀವಿ ಅಂತಕ್ಕಂಥದ್ದು ಎಲ್ಲರ ಒಂದು ಅಭಿಪ್ರಾಯವಾಗಿದೆ. ಆದರೆ ಇವತ್ತಿನ ದಿವಸ ಪತ್ರಿಕೆಗಳಲ್ಲಿ ನಾನು ನೋಡಿದಾಗ ಮೊನ್ನೆ ಉನ್ನತ ಶಿಕ್ಷಣ ಸಚಿವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತ ಅಂದ್ರೆ ದಿನಕ್ಕೊಂದು ಬೇಡಿಕೆಯನ್ನು ಕೇಳ್ತಾ ಇದ್ದೇವೆ. ಬಹುಶಃ ಅವರಿಗೆ ಅದು ಉನ್ನತ ಶಿಕ್ಷಣ ಇಲಾಖೆಯ ಎಲ್ಲ ವಿಷಯಗಳು ಅರ್ಥ ಆಗಿದೆಯೋ ಅಂತ ನಾನು ಬಯಸ್ತೇನೆ, ಕೇಳಕ್ ಬಯಸ್ತೇನೆ. ಈ ಮೊದಲೇ 10 ತಿಂಗಳಾಯ್ತು ನಮ್ಗೆ, ಎಲ್ಲಿ 8 ತಿಂಗಳಾಯ್ತು? ನೀವೇ ಮಾಡಿದ್ದೆ 1 ತಿಂಗಳ, ಮತ್ತೆ ನಾವು ಒತ್ತಾಯ ಮಾಡಿದಾಗ 10 ತಿಂಗಳ ನೀವು ಮಾಡಿದಿರಿ. ಆದ್ರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನಾನು ವಿನಂತಿ ಮಾಡ್ಕೋತೇನೆ, ದಯವಿಟ್ಟು ನಮ್ಮ ಅತಿಥಿ ಉಪನ್ಯಾಸಕರ ಪರಿಸ್ಥಿತಿಯನ್ನು ಗಮನಿಸಿ ನಮಗೆ ಆದಷ್ಟು ಬೇಗ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಜೊತೆಗೆ ಪರ್ಯಾಯ ವ್ಯವಸ್ಥೆನೆ ಅಂತ ಹೇಳ್ತೀರಿ, ಮಾಡಿ, ಅದನ್ನಾದರೂ ಮಾಡಿ. ನಿರುದ್ಯೋಗವಾಗಿ ನಾವು ಇರ್ತೇವೆ, ಈಗ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ, ಮತ್ತಷ್ಟು ಕಷ್ಟವನ್ನು ಅನುಭವಿಸ್ತೇವೆ. ತೆಗೆದು ಹಾಕ್ತೇನೆ ಅಂತಕ್ಕಂಥ ಬೆದರಿಕೆಯನ್ನು ಹಾಕ್ತೀರಾ? ಹಾಕಿ, ಮತ್ತಷ್ಟು ಕಷ್ಟ ಪಡಲಿಕ್ಕೆ ಸಿದ್ಧರಿದ್ದೇವೆ. ಮತ್ತೊಂದು ಭಾಗ್ಯ ಕೊಟ್ಟಿದೆ ಅಂದ್ರೆ ನಿರುದ್ಯೋಗ ಭಾಗ್ಯ ಕೊಟ್ಟಿದೆ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೇಳಕ್ಕಾಗತ್ತೆ. ದಯವಿಟ್ಟು ವಿಚಾರಿಸಿ ಯೋಚಿಸಿ ಹೆಜ್ಜೆ ಇಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಮ್ಮ ಹೋರಾಟ ಇವತ್ತು 2ನೇ ದಿವಸ ಇವತ್ತು ನೆಲಮಂಗದಲ್ಲಿ ನಾವು ವಸ್ತಿಯನ್ನ ಮಾಡ್ತೇವೆ. ಸುಮಾರು ಈಗಾಗಲೇ ನಿನ್ನೆ ದಿವಸ ತಾವು ಗಮನಿಸಿರಬಹುದು, ಒಂದೊಂದು ಪತ್ರಿಕೆಯಲ್ಲಿ ತಪ್ಪು ಸಂದೇಶಗಳು ಬಂದಿದ್ದೇವೆ. 6,000 ಪಾದಯಾತ್ರೆಯಲ್ಲಿ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ಹನುಮಂತಗೌಡ ಕಲ್ಮನಿ, ತುಮಕೂರು ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಧರ್ಮವೀರ, ಕೆಎಚ್ ಶಂಕರ್, ಹಾರೋಗೇರಿ, ಡಾಕ್ಟರ್ ಕುಮಾರ್, ಮಲ್ಲಿಕಾರ್ಜುನ್, ಹನುಮಂತರಾಯಪ್ಪ ಸೇರಿದಂತೆ ಸಾವಿರಾರು ಅತಿಥಿ ಉಪನ್ಯಾಸಕರು ಭಾಗವಹಿಸಿದರು. ತಗಿಕುಪ್ಪೆ ಶ್ರೀಧರ್, ಅಮೋಘ ಟಿವಿ, ನೆಲಮಂಗಲ. ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪಟ್ಟಣದಲ್ಲಿ ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ದಿನ ಶೋಷಿತ ಸಮುದಾಯಗಳಿಗೆ ಸ್ವಾಭಿಮಾನದ ಹಾಗೂ ಶೌರ್ಯದ ದಿನವಾಗಿದೆ. ಶತಮಾನಗಳಿಂದ ಹಸಿವು, ಅಸಮಾನತೆ, ಅಸ್ಪೃಶ್ಯತೆಗಳಂತಹ ನೋವನ್ನು ಸಹಿಸಿಕೊಂಡು ನರಕ ಯಾತನೆಯಲ್ಲಿ ಸಿಲುಕಿದ್ದ ಸಮಾಜಕ್ಕೆ ಶಕ್ತಿ ಮತ್ತು ಧೈರ್ಯವನ್ನು ತಂದುಕೊಟ್ಟು ಅಸ್ಪೃಶ್ಯತೆ ವಿರುದ್ಧದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಡೆಸಿದ ದಿನವೇ ಭೀಮಾ ಕೊರೆಂಗಾಂವ್ ವಿಜಯೋತ್ಸವವಾಗಿದೆ ಅಂತ ದಲಿತ ಸಂಘಟನೆಗಳ ಮುಖಂಡರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರು, ಜನಪ್ರತಿನಿಧಿಗಳು, ಯುವಕರು, ಮಹಿಳೆಯರು, ಮಕ್ಕಳು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡಿದ್ದರು.
ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿ ಗಂಗಸಂದ್ರ ಬಳಿ ಇರುವ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಮುದುಗಾನಕುಂಟೆ ಗಂಗಾ ಭಾಗೀರಥಿ ದೇವಾಲಯದಲ್ಲಿ ಹೊಸ ವರ್ಷದ ಪ್ರಯುಕ್ತ ವರ್ಷದ ಮೊದಲನೇ ಸೋಮವಾರದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಂಗಸಂದ್ರ ಗ್ರಾಮದವರಿಂದ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಒಂದು 10 ವರ್ಷಗಳ ಹಿಂದೆ ಹಿಂಗೆಲ್ಲ ಸ್ನೇಹಿತರುಗಳು ಒಂದು ಕಡೆ ಕೂಡಿ ಏನೋ ಒಂದು ಅಲ್ಲಿ ಹೋಗಿ ನಾವು ಇದು ಮಾಡೋ ಬದಲು ನಮ್ಮ ಕ್ಷೇತ್ರ ಪುಣ್ಯಕ್ಷೇತ್ರ ನಮ್ಮ ಪಂಚಾಯತಿಗೆ ಸೇರ್ತಕ್ಕಂಥ ಇದರಲ್ಲೇ ಒಂದು ಏನೋ ಒಂದು ದಾಸೋಹ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಒಂದು 4-5 ಪ್ಯಾಕೆಟ್ ಅಂದ್ಕೊಂಡು 1 ವರ್ಷ ಸ್ಟಾರ್ಟ್ ಮಾಡೋರು 20 ಕೆಜಿದು. ಫಸ್ಟ್ ವಾರನೇ ಅದ್ಭುತವಾಗಿ 16-17 ಪ್ಯಾಕೆಟ್ ಅಕ್ಕಿ ಹಾಕಿ ಅನ್ನ ಸಂತರ್ಪಣೆ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 3:30-4 ಗಂಟೆವರೆಗೆ ಆಗೋದು. ಇದು 10ನೇ ವರ್ಷ. ಈ ಗಂಗಸಂದ್ರ ಗ್ರಾಮದ ಯುವಕರು ಏನಿದ್ದಾರೆ, ಯುವಕರು, ಸ್ನೇಹಿತರು, ಬಂಧುಗಳು, ಇದು ಯಾವುದೇ ಥರ ಕುಲ ಮತ ಭೇದಗಳಿಲ್ಲದಂಗೆ ಎಲ್ಲರೂ ಒಗ್ಗಟ್ಟಾಗಿ ಯಾರು ಸಾಂಕೇತಿಕವಾಗಿ ಎಲ್ಲರೂ ಸೇರಿ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಇದು ಯಾವುದೇ ಥರ ಯಾರು ಇದನ್ನು ಮಾಡೋಕ್ಕೋಗಲ್ಲ. ಎಲ್ಲ ಸ್ವಇಚ್ಛೆಯಿಂದ ಭಟ್ರುಗಳು ಮಾತ್ರ ಬರ್ತಾರೆ, ಎಲ್ಲ 2 ದಿವಸ ಬಂದು ಸ್ವಇಚ್ಛೆಯಿಂದ ಎಲ್ಲ ಹುಡುಗರು ಎಲ್ಲೆಲ್ಲಿರ್ತಾರೆ ಎಲ್ಲ ಸ್ವಇಚ್ಛೆಯಿಂದ ಬಂದು ಕಾರ್ಯನಿರ್ವಹಿಸಿ ಸೋಮಶನ್ನು ಭಾನುವಾರ ಬೆಳಿಗ್ಗೆ 5 ಗಂಟೆಗೆ ಇದ್ದು ಸ್ವಇಚ್ಛೆಯಿಂದ ಎಲ್ಲ ಮಾರ್ಕೆಟ್ಗೆ ಅವರೇ ತರಕಾರಿ ತಂದು ಸೋಮವಾರ ಸಾಯಂಕಾಲವರೆಗೂ ಅವರೇ ಎಲ್ಲ ಅನ್ನ ಸಂತರ್ಪಣೆ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ. ಭಟ್ರು ಮಾತ್ರ ಅಡಿ ಮಾಡೋದಕ್ಕೆ ಮಾತ್ರ ಬೇರೆ ಮಾಡ್ಕೊಳ್ತೀರಿ, ಬಿಟ್ಟರೆ ಎಲ್ಲ ಯುವಕರು ಸ್ವಇಚ್ಛೆಯಿಂದ ಬಂದು ಭಾಗವಹಿಸಿ ತುಂಬ ಅಭೂತಪೂರ್ವವಾಗಿ ನೆರವೇರಿಸ್ಕೊಡ್ತಾರೆ. ಇದು 10ನೇ ವರ್ಷ ಯಶಸ್ವಿಯಾಗಿ ನೆರವೇರ್ತಾ ಇದೆ. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಾಗಿರ್ಬೋದು, ಇನ್ನೊಂದು 10ನೇ ವರ್ಷದವರೆಗೂ ನಮ್ದು ಯಾವುದೇ ಥರ ಏನೋ ಅಹಿತಕರ ನಡೆದಿಲ್ಲ. ತುಂಬ ಜನ ಅಯ್ಯಮ್ಮ ಕಾಪಾಡ್ತಿದ್ದಾಳೆ, ನಾವು ಮಾಡಿದಾಗಿಂದ ನಮಗೂ ಯಶಸ್ವಿ ಆಗ್ತಾ ಇದೆ. ಆ ಒಂದು ಇತಿಹಾಸ ಇದೆ ಗಂಗಮ್ಮ ತಾಯಿಗೆ. ಇದು ನೀವೆಲ್ಲ ಯೂಟ್ಯೂಬಲ್ಲಿ ಆಗ್ಬೋದು, ನೋಡ್ಬೋದು ಗಂಗಮ್ಮ ತಾಯಿ ಅಂತ ಮುದುಗಾನಕುಂಟೆಯಲ್ಲಿ ನೋಡಿ ತೆಗೆದು ನೋಡಿದ್ರೆ ತುಂಬ ಇದೆ. ಮಕ್ಕಳಾಗಿದ್ದವ್ರಿಗೆ ತುಂಬ ಇದ್ರ ಬಗ್ಗೆ ಮಾಹಿತಿ ಇದೆ, ತೆಗೆದು ನೋಡಿ. ಮಕ್ಕಳಾಗ್ದಿರು ಬಂದು ಗಂಗಮ್ಮನ ಮಾಡೋಗ್ತಾರೆ. ಹಿಂದೆ ಕಲ್ಯಾಣ ಇದೆ, ನಮ್ಮ ಸ್ನೇಹಿತರು ಅದ್ರ ಬಗ್ಗೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾರೆ. ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಇದು ಗಂಗಮ್ಮ ತಾಯಿ ಅಂದರೆ ಮುದುಗಾನಕುಂಟೆ ಗೌರಿಬಿದನೂರು ತಾಲೂಕು ಗಂಗಸಂದ್ರ ಗ್ರಾಮ. ಗೌರಿಬಿದನೂರಿಂದ 1.5 ಕಿಲೋಮೀಟರ್ 2 ಕಿಲೋಮೀಟರ್. ಪ್ರತಿ ವರ್ಷ ಮೊದಲನೇ ಸೋಮವಾರ, ಈ ಮೊದಲನೇ ಸೋಮವಾರದಲ್ಲಿ ಯಾವ ತಾರೀಕು ಬಂದರೂ ಪರವಾಗಿಲ್ಲ. ನಮಗೆ ಈ 10 ವರ್ಷದಲ್ಲಿ 2ನೇ ತಾರೀಕು ಇದು 1ನೇ ತಾರೀಕು ಸಿಗ್ತಾ ಇದೆ. ತುಂಬ ಅನುಕೂಲ ಆಗ್ತದೆ 1ನೇ ತಾರೀಕು, ಯಾಕಂದರೆ ನಾವು ಅಲ್ಲಿ ಇಲ್ಲಿ ಹೋಗೋ ಬದಲು ಈ ಇದೇನಿದೆ ಹುಡುಗರೆಲ್ಲ ತುಂಬ ಸ್ವಇಚ್ಛೆಯನ್ನು ಮಾಡ್ತಾರೆ. ಇವ್ರ ವಿಡಿಯೋಗಳು ನಿಮ್ಗೆ ಅಪ್ಡೇಟ್ ಆಗಿರುತ್ತೆ, ಸ್ವಲ್ಪ ಸಂತೋಷ. ಮುಂದಿನ ಚಿಕ್ಕಬಳ್ಳಾಪುರ ನಗರದ ಕಾಂಗ್ರೆಸ್ ಮುಖಂಡ ಶಿವಕುಮಾರ್ ಅನ್ನ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ INTUC ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ರಾಷ್ಟ್ರಾಧ್ಯಕ್ಷ ಸ್ವಾಮಿನಾಥ್ ಜೈಸ್ವಾಲ್ ಆದೇಶ ಹೊರಡಿಸಿದ್ದಾರೆ. ಮಾಡ್ರನ್ ಟೈಲರ್ ಆಗಿದ್ದ ಶಿವಕುಮಾರ್ ನಗರದ 6ನೇ ವಾರ್ಡ್ಗೆ ನಗರಸಭಾ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸೋತಿದ್ರು. ಜೆಡಿಎಸ್ ಪಕ್ಷದಲ್ಲಿದ್ದ ಮಾಡ್ರನ್ ಶಿವು ನಂತರ ಮಾಜಿ ಸಚಿವ ಸುಧಾಕರ್ ಸಮ್ಮುಖದಲ್ಲಿ ಬಿಜೆಪಿ ಸೇರಿದರು. ಅದಾದ ನಂತರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ನ ಸೇರ್ಪಡೆಗೊಂಡಿದ್ರು. ಇವರು 1991ರಿಂದಲೇ ರಾಜಕಾರಣಕ್ಕೆ ಪ್ರವೇಶ ಮಾಡಿ ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಸ್ಪಂದಿಸಿದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ 4 ಜನ ಎಂಎಲ್ಎಗಳು ಗೆಲುವಿಗೆ ಕೆಲಸ ಮಾಡಿದ ಮಾಡ್ರನ್ ಶಿವು ಎಂದು ಹೆಸರುವಾಸಿಯಾಗಿರುವ ಇವರನ್ನ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕವೂ ಆಗಿರುವ ಇಂಟೆಕ್ ಫೆಡರೇಷನ್ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಅವರಿಗೆ ಚಿಕ್ಕಬಳ್ಳಾಪುರದ ಹಲವಾರು ಕಾಂಗ್ರೆಸ್ ಮುಖಂಡರು, ಅಭಿಮಾನಿಗಳು ಅಭಿನಂದಿಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.